ಮಹಿಳೆಯರಿಗೆ ಗೌರಿ ಗಣೇಶ ಹಬ್ಬ ವಿಶೇಷವಾದದ್ದು. ಹೆಣ್ಣು ಮಕ್ಕಳನ್ನು ತವರು ಮನೆಗೆ ಕರೆದು ಅರಿಶಿನ ಕುಂಕುಮ ನೀಡಿ ಸೀರೆ ನೀಡುವ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಕೊರೋನಾದಿಂದಾಗಿ ಗ್ರಾಮೀಣ ಭಾಗದಲ್ಲಿ ಜನರು ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸೀರೆ ಅರಿಶಿನ ಕುಂಕುಮ ನೀಡಿ ಗೌರವಿಸಲಾಗುತ್ತಿದೆ ಎಂದು ಕಾಂಗ್ರೆಸ್ ಯುವ ಮುಖಂಡ ನಂದಿನಿ ಪ್ರವೀಣ್ ಗೌಡ ಹೇಳಿದರು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಾರಹಳ್ಳಿ ಮಹಿಳೆಯರಿಗೆ ಹಬ್ಬದ ಪ್ರಯುಕ್ತ ಸೀರೆಗಳನ್ನು ವಿತರಿಸಲಾಯಿತು. ಎರಡು ವರ್ಷ ಕೊರೋನಾದಿಂದ ಜನರು ಹಬ್ಬಗಳನ್ನು ಆಚರಣೆ ಮಾಡಲು ಬಿಟ್ಟಿದ್ದಾರೆ. ಜನರು ಸಾಕಷ್ಟು ಆರ್ಥಿಕ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇಂತಹ ಸಮಯದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಪ್ರತಿದಿನ ದಿನಬಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡುತ್ತಿದ್ದಾರೆ. ಪೆಟ್ರೋಲ್, ಗ್ಯಾಸ್, ಅಡುಗೆ ಎಣ್ಣೆ ಸೇರಿದಂತೆ ಬೇಳೆಕಾಳುಗಳು ಮೇಲಿನ ಬೆಲೆಯನ್ನು ಪ್ರತಿದಿನ ಏರಿಕೆಯಿಂದ ಜನಸಾಮಾನ್ಯರು ತೀವ್ರ ತೊಂದರೆಗೆ ಸಿಲುಕಿದ್ದಾರೆ. ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ಕೆಲಸ ಮಾಡುತ್ತಿದ್ದ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸೀರೆಗಳನ್ನು ಕೊಡುಗೆಯಾಗಿ ನೀಡುತ್ತಿದ್ದೇವೆ. ಮುಂದೆ ಕೂಡ ಜನಸಾಮಾನ್ಯರ ಪರ ನಿಲ್ಲುತ್ತೇವೆ ಎಂದು ನಂದಿನಿ ಪ್ರವೀಣ್ ಗೌಡ ಹೇಳಿದರು. ಇದೇ ವೇಳೆ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 500ಕ್ಕೂ ಹೆಚ್ಚು ಮಹಿಳೆಯರಿಗೆ ಸೀರೆಗಳನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಹಾಜರಿದ್ದರು. ಗೌರಿ ಹಬ್ಬಕ್ಕೆ ಮದುವೆಯಾದ ಹೆಣ್ಮಕ್ಕಳಿಗೆ ತವರು ಮನೆಗೆ ಕರೆದು ಒಂದು ಅರಿಶಿನ ಕುಂಕುಮ ಕೊಡುವಂತ ಶಾಸ್ತ್ರ ಇದೆ. ಆ ಶಾಸ್ತ್ರವನ್ನ ನಿಮ್ಮ ಮನೆ ಮಗನಾಗಿ, ನಿಮ್ಮ ಅಣ್ಣನಾಗಿ, ನಿಮ್ಮ ತಮ್ಮನಾಗಿ, ನಿಮ್ಮ ತವರು ಮನೆಯ ಮಗನಾಗಿ ನಾನು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ತಮ್ಮ ಗ್ರಾಮಕ್ಕೆ ಬಂದಿದ್ದೀನಿ. ತಾವೆಲ್ಲರೂ ಈ ಕಿರುಕಾಣಿಕೆಯನ್ನ ಸ್ವೀಕರಿಸಿ ತಾವೆಲ್ಲ ತಾಯಂದಿರು, ಅಕ್ಕಂದಿರು, ತಂಗಿಯರು ನನಗೆ ಆಶೀರ್ವಾದ ಮಾಡ್ಬೇಕು ತಾಯಿ. ಇದೇ ರೀತಿಯಾಗಿ ಮುಂದೆ ನಾವು ಕಾಂಗ್ರೆಸ್ ಪಕ್ಷವನ್ನ ಎಲ್ಲ ತಾಯಂದಿರು, ನನ್ನನ್ನು ಮಾತ್ರ ಅಲ್ಲ ಕಾಂಗ್ರೆಸ್ ಪಕ್ಷವನ್ನು ಕೂಡ ಆಶೀರ್ವದಿಸಬೇಕು. ಕಳೆದ ಎರಡು ಬಾರಿ ಏನ್ ಎಸ್ ಎನ್ ನಾರಾಯಣಸ್ವಾಮಣ್ಣವನ್ನ ನೀವು ಆಶೀರ್ವದಿಸಿದೀರಾ, ಅದಕ್ಕೆ ಪ್ರತಿಫಲ ಕೂಡ ಸಾಕಷ್ಟು ಪ್ರತಿಫಲ ಸಿಕ್ಕಿದೆ. ಏನು ನಾನು ಕಾರಹಳ್ಳಿ ಪ್ರವಾಸ ಮಾಡಿದ್ದೀನಿ, ಕಾರಹಳ್ಳಿ ಜಿಲ್ಲಾ ಪಂಚಾಯತ್ನ ಪ್ರವಾಸ ಮಾಡಿದ್ದೀನಿ. ಕಳೆದ ಒಂದು ವಾರದಿಂದ ಸರಿಸುಮಾರು ಒಂದು 46 ಗ್ರಾಮಗಳ ಪ್ರವಾಸ ಮಾಡಿದ್ದೀನಿ. ಎಲ್ಲ ಗ್ರಾಮಗಳಲ್ಲೂ ಅವರ ಅಭಿವೃದ್ಧಿಯನ್ನ ಎಲ್ಲ ಹೆಣ್ಮಕ್ಳು ಮೆಚ್ಚಿದ್ದಾರೆ. ಅವರ ಆಶೀರ್ವಾದ ಮಾಡಿದ್ದೀರಾ, ಎರಡು ಸಲ ಆಶೀರ್ವಾದ ಮಾಡಿದ್ದೀರಾ. ಮುಂಬರುವ ಚುನಾವಣೆಯಲ್ಲೂ ಅವರ ಆಶೀರ್ವಾದ ಮಾಡಬೇಕು, ಆಗ ಅವರು ಮಂತ್ರಿಯಾಗಿ ನೋಡ್ಬೇಕು. ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣ ಸ್ವಾಮಿ ವಿರುದ್ಧ ಆರೋಪ ಮಾಡುವುದನ್ನ ಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ಕಡೆ ಸಂಸದರು ಗಮನ ಹರಿಸಲಿ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಹೇಳಿದ್ದಾರೆ. ಶಾಸಕ ಎಸ್ ಎನ್ ನಾರಾಯಣ ಸ್ವಾಮಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಕಣ್ಣಿಗೆ ಕಾಣಿಸುವಂತೆ ಇದೆ. ಆದರೆ ಸಂಸದರು ಶಾಸಕರ ಮೇಲಿನ ದ್ವೇಷದಿಂದ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ. ಆರೋಪಗಳನ್ನು ಮಾಡುವುದನ್ನು ಸಂಸದರು ನಿಲ್ಲಿಸಬೇಕು ಎಂದು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಸಂಸದ ಎಸ್ ಮುನಿಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಂಸದರು ಎರಡೂವರೆ ವರ್ಷದ ಅವಧಿಯಲ್ಲೇ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ, ಕ್ಷೇತ್ರಕ್ಕೆ ಯಾವುದೇ ಹೊಸ ಯೋಜನೆ ತಂದಿಲ್ಲ, ಕ್ಷೇತ್ರಕ್ಕೆ ಏನೂ ಮಾಡದೆ ಸುಮ್ಮನೆ ಪ್ರಚಾರಕ್ಕಾಗಿ ನಮ್ಮ ಶಾಸಕರ ಮೇಲೆ ಆರೋಪ ಮಾಡುವುದು ಬಿಡಬೇಕು. ಸರ್ಕಾರಿ ಜಾಗವನ್ನ ಒಂದಿಂಚು ಒತ್ತುವರಿ ಮಾಡಿಕೊಂಡಿರುವುದು ರುಜುವಾತು ಮಾಡಿದ್ರೆ ಸಂಸದರ ಮನೆಯಲ್ಲಿ ಕೂಲಿ ಕೆಲಸ ಮಾಡುವುದಾಗಿ ನಮ್ಮ ಶಾಸಕರು ಸಂಸದರಿಗೆ ಸವಾಲು ಹಾಕಿದ್ರು. ಸವಾಲು ಸ್ವೀಕರಿಸಿ ರುಜುವಾತು ಪಡಿಸಿ, ಇಲ್ಲದಿದ್ರೆ ಶಾಸಕರ ಮನೆಯಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡಿ ಎಂದು ಜಿಲ್ಲಾಧ್ಯಕ್ಷರು ಸಂಸದ ಮುನಿಸ್ವಾಮಿಗೆ ಸವಾಲು ಹಾಕಿದ್ರು. ಕ್ಷೇತ್ರದ ರೈಲ್ವೆ ಅಂಡರ್ ಪಾಸ್ಗಳಲ್ಲಿ ಅನೇಕ ಸಮಸ್ಯೆಗಳು ಇದೆ. ಕೆಲವು ಕಡೆ ಅಂಡರ್ ಪಾಸ್ ಹಾಗೂ ಮೇಲ್ಸೇತುವೆಗಳು ಇಲ್ಲದೆ ರೈತರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಸಾಧ್ಯವಾದರೆ ಕ್ಷೇತ್ರದ ರೈಲ್ವೆ ಸಮಸ್ಯೆಗಳನ್ನು ಬಗೆಹರಿಸಿ ನಾವು ಕೂಡ ಆರ ಹಾಕಿ ಅಭಿನಂದಿಸುತ್ತೇವೆ ಎಂದರು. ಶಾಸಕರ ಪರವಾಗಿ ಯಾರಾದರೂ ಶಾಸಕರು ಕೆರೆ ಕುಂಟೆ ಯಾವ್ದನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಪ್ರೂವ್ ಮಾಡಿದ್ರೆ ಶಾಸಕರ ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಇರ್ತಾರೆ, ಇಲ್ದಿದ್ರೆ ಅವರು ಬಂದು ಇವ್ರಿಗೆ ವಾಚ್ಮ್ಯಾನ್ ಕೆಲಸ ಮಾಡೋಕೆ ರೆಡಿ ಇದ್ದಾರೆ ಅಂತ ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮಾತಾಡೋಕ್ ಮುಂಚೆ ಯೋಚನೆ ಮಾಡಿ ಮಾತಾಡ್ಬೇಕು. ಇವತ್ತು ಇನ್ನೊಂದು ವಿಷಯ ಮಾತಾಡಿದ್ದಾರೆ, ಏನು ಕಾರಹಳ್ಳಿ ರಸ್ತೆ, ನಿಮ್ಮ ರಸ್ತೆಯಲ್ಲಿ ನಮ್ಮ ಮುಸ್ಲಿಂ ಲೀಡರ್ಸ್, ನಮ್ಮ ಮಾಜಿ ಅಧ್ಯಕ್ಷ ತಬೀರ್ ಅವರು ಅಲ್ಲಿ ಅಂಗಡಿಗಳು ಕಟ್ತಾ ಇದ್ರೆ ಅದು ಸರ್ಕಾರಿ ಜಾಗ ಅಂದ್ಬಿಟ್ಟು ಸರ್ವೆ ಮಾಡಿಸಿ ಸಮೇ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅದಂತೂ ಅವ್ರ ಪಕ್ಕ ಅವ್ರ ಜಾಗ ಅಲ್ಲಿ ಅವ್ರು ಕಟ್ಕೊಂತಾ ಇದ್ದಾರೆ. ಸುಮ್ನೆ ಅದನ್ನ ಕೆರೆ ಜಾಗ ಅಂದ್ಬಿಟ್ಟು ಕೊಟ್ಟಿರೋದು ಅವ್ರು ಕಟ್ತಾ ಇದ್ರೆ ಅದನ್ನ ಮಾತಾಡ್ತಾರೆ. ಶಾಸಕರ ಕುಂಭಕ್ಕಿಂತ ಅದನ್ನ ಮಾಡ್ತಾ ಇದ್ದಾರೆ. ಶಾಸಕರಿಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ.
ಇಂದು ಮುಳಬಾಗಿಲು ನಗರದ ಟಿಎಪಿಎಂಸಿ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕೊತ್ತೂರು ಮಂಜುನಾಥ್ ಸದ್ಯದ ಮಟ್ಟಿಗೆ ಕೊಚುಮೋ ಲೋಕೂಟವನ್ನ ಇಬ್ಬಾಗ ಮಾಡದಿರುವುದೇ ಒಳ್ಳೆಯದು. ಈಗಾಗಲೇ ಒಕ್ಕೂಟ 30 ಕೋಟಿ ನಷ್ಟದಲ್ಲಿದೆ. ಅಲ್ಲದೆ ಎನ್ಡಿಟಿಪಿ ವತಿಯಿಂದ 130 ಕೋಟಿ ಸಾಲ ಪಡೆಯಬೇಕಾಗಿದೆ. ಒಕ್ಕೂಟ ವಿಭಜನೆಯಾದ್ರೆ 130 ಕೋಟಿ ಯಾರು ಕೊಡಬೇಕು ಎಂಬುದು ಚರ್ಚೆಗೆ ಬರುತ್ತದೆ. 130 ಕೋಟಿ ಸಾಲ ತೀರಿಸಿದ್ರೆ ಮಾತ್ರ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆಯಾಗಲು ಸಾಧ್ಯ. ಸರ್ಕಾರ 130 ಕೋಟಿಗೆ ಶ್ಯೂರಿಟಿ ಕೊಡಬೇಕಾಗುತ್ತದೆ ಎಂದರು. ಏನೋ ಒಂದು ವೇಳೆ ವಿಭಜನೆಯಾದ್ರೆ ಕೋಲಾರಕ್ಕಿಂತ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ತೀವ್ರ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಹಾಲು ಉತ್ಪಾದಕರಿಗೆ ಬಟವಾಡ ಒಕ್ಕೂಟದ ಖರ್ಚು ವೆಚ್ಚಗಳನ್ನು ಭರಿಸಬೇಕಾಗುತ್ತದೆ. ಸದ್ಯಕ್ಕೆ ಒಕ್ಕೂಟ ವಿಭಜನೆ ಈಗ ಬೇಡ. ಸ್ವಲ್ಪ ಮಟ್ಟದ ಲಾಭವಾಗಲಿ, ಒಕ್ಕೂಟ ನಡೆದ ಮೇಲೆ ವಿಭಜನೆಯಾಗಲಿ ಎಂದರು. ಇವಾಗೇನ ಅದು ಚಿಕ್ಕಬಳ್ಳಾಪುರ ಸಪರೇಟ್ ಆಗಬೇಕು ಅಂದ್ರೆ ಎನ್ಡಿಡಿಪಿ ಅವರು ಒಂದು ಪಟ್ಟಣ ಆಗ್ತಾರೆ. ನಾನು ಕಾನೂನನ್ನ ಹೇಳ್ತಾ ಇದ್ದೀನಿ, ಅವ್ರು ಆಗ್ತಾರೋ ನನಗೆ ಗೊತ್ತಿಲ್ಲ. ಕಾನೂನು ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ ಕೊಡಬೇಕು. ಇದು ಫೈನಾನ್ಸ್ ಮಿನಿ, ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಪ್ಲಸ್ CM ಇವರೆಲ್ಲ ಸರಿ ಕೊಡಬೇಕು ಆ ಲೆಟರ್ನ. ಆವಾಗ ಡಿವೈಡ್ ಆಗ್ತದೆ, ಡಿವೈಡ್ ಆಗ್ತದೆ, ಇಲ್ಲಾಂದ್ರೆ ಡಿವೈಡ್ ಆಗೋದಿಲ್ಲ. ಎನ್ಡಿಡಿಪಿಗೂ ಸೆಟಲ್ಮೆಂಟ್ ಆಗಿದೆ, 100% ಡಿವೈಡ್ ಆಗಲ್ಲ. ಎನ್ಡಿಡಿಪಿಗೂ ಸೆಟ್ಲ್ ಆಗಬೇಕು. ಎರಡು ಆಪ್ಷನ್, ಒಂದು ಇವ್ರು ಕ್ಲಿಯರ್ ಮಾಡಬೇಕು, ಎರಡನೇ ಗೌರ್ಮೆಂಟ್ ಒಪ್ಕೊಂಡು ಲೆಟರ್ ಕೊಟ್ಟು ಅವ್ರು ಕಡ್ದೇ ಇದೆ ನಾವು ಕಟ್ತೀವಿ ಅಂತ ಹೇಳಬೇಕು. ಆವಾಗ ಅದು ಸೆಟ್ಲ್ ಆಗೋದಿಲ್ಲ. ಒಂದು ಇದೇನಾದರೂ ಡಿವೈಡ್ ಆದರೆ ರಾಜಕಾರಣಿಗಳಿಗೆ ಒಳ್ಳೆಯದೇ. ನಮ್ಮ ಡೈರೆಕ್ಟ್ ಅಸಿಸ್ಟು ಇನ್ನ ಮುಳ್ಬಾಗ್ಲಲ್ಲಿ ಇನ್ನ ಒಂದು 4-5 ಡೈರೆಕ್ಟ್, ನಮ್ಮ ಕೋಲಾರ ಜಿಲ್ಲೆಯಲ್ಲಿ 4-5 ಜಾಸ್ತಿ ಆಗೋದು, 5 ಜಾಸ್ತಿ ಆಗ್ತವೆ, 5 ಜಾಸ್ತಿ ಆಗುತ್ತೆ. ಮುಳ್ಬಾಗ್ಲಲ್ಲಿ ಇನ್ನೊಂದು ಪ್ಲಸ್ ಆಗುತ್ತೆ ನಮಗೆ. ಇನ್ನು ನಾವು ರಾಜಕಾರಣಕ್ಕೋಸ್ಕರ ಪ್ಲಸ್ ಆದರೆ ಹುಟ್ಟೋದು, ಯಾರೋ ನಿಂತ್ಕೋಬೋದು, ಗೆದ್ಕೋಬೋದು, ಇವ್ರಿಗೆ ಅವಕಾಶ ಸಿಗುತ್ತೆ ಅಂತ ನಾವು ಅನ್ಕೋಬೋದು. ನಾವು ಆದರೆ ರೈತರ ಮುಖ ನೋಡ್ಬೇಕಲ್ಲ, ರೈತರ ಗ್ಲಾಸ್ ಅಲ್ಲ ಸರ್, 100% ಗ್ಲಾಸ್ ಅಲ್ಲ. ಇವಾಗ 30 ಕೋಟಿ ಲಾಸ್ ಆಗಿದೆ, ಗ್ಲಾಸ್ ಅಲ್ಲಿದೆ ಡೈರಿ. 30 ಕೋಟಿ ಲಾಸ್ ಅಲ್ಲಿದೆ ಈಗ. ಏನು 30 ಕೋಟಿ ಇದೆ ತಮಾಷೆನ? 30 ಕೋಟಿ ಲಾಸ್ ಅಲ್ಲಿರೋದು ಇವತ್ತು ಡೈರಿ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರವಾಗಿ ಅದನ್ನ ನೀವು ಡಿವೈಡ್ ಮಾಡದೇ ಇರೋದು ಒಳ್ಳೇದು. ಶ್ರೀನಿವಾಸ್ಪುರದಲ್ಲಿ ಇತ್ತೀಚೆಗೆ ನಡೆದ ಪುಂಡರ ಗಲಾಟೆಯಲ್ಲಿ ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಯುವತಿಯ ಕುಟುಂಬವನ್ನ ಬಿಜೆಪಿ ಎಸ್ಸಿ ಮೋರ್ಚಾ ಭೇಟಿ ಮಾಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಪರಿಶಿಷ್ಟ ಸಮುದಾಯದ ವಿದ್ಯಾರ್ಥಿನಿ ಹಾಗೂ ಅವರ ಕುಟುಂಬಸ್ಥರ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಹನುಮಂತಪ್ಪ ಒತ್ತಾಯಿಸಿದರು. ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹಲ್ಲೆಗೊಳಗಾದ ಯುವತಿ ಹಾಗೂ ಕುಟುಂಬವನ್ನ ರಾಜ್ಯ ಕಾರ್ಯದರ್ಶಿಗಳು ಭೇಟಿ ಮಾಡಿದರು. ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಶ್ರೀ ಚಲವಾದಿ ನಾರಾಯಣ ಸ್ವಾಮಿರವರ ಸೂಚನೆಯ ಮೇರೆಗೆ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿಗಳಾದ ಆರ್ಎನ್ ಹನುಮಂತಪ್ಪ ಅವರ ನೇತೃತ್ವದ ತಂಡ ಭೇಟಿ ಮಾಡಿ ನೊಂದ ಕುಟುಂಬಕ್ಕೆ ಧೈರ್ಯ ತುಂಬಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಯಿಸಿ ನೊಂದ ಕುಟುಂಬಕ್ಕೆ ನಿಯಮಾನುಸಾರ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಪ್ರಕರಣದಲ್ಲಿ ಭಾಗಿಯಾಗಿರುವ ತಪ್ಪಿಸಸ್ಥರನ್ನ ಕೂಡಲೇ ಬಂಧಿಸುವಂತೆ ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡಿ ನೊಂದ ಕುಟುಂಬಸ್ಥರು ಆಸ್ಪತ್ರೆಯಲ್ಲಿ ದಾಖಲಾಗಿರುವುದರಿಂದ ಆ ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸುವಂತೆ ಹಿರಿಯ ಅಧಿಕಾರಿಗಳಲ್ಲಿ ಮನವಿ ಮಾಡಿದ ಹಿನ್ನೆಲೆ ಅಧಿಕಾರಿಗಳು ಸ್ಪಂದಿಸಿ ಆಸ್ಪತ್ರೆಯಲ್ಲಿ ಅವರಿಗೆ ರಕ್ಷಣೆಯಾಗಿ ಒಬ್ಬ ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದರು. ವಿರೋಧ ಮಾಡುದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಆ ಒಂದು ಯುವತಿ ಹಾಗೂ ಯುವತಿಯ ಕುಟುಂಬಸ್ಥರ ಮೇಲೆ ಏನು ಇವತ್ತಿನ ಹಲ್ಲೆ ಆಗಿರ್ತಕ್ಕಂಥದ್ದು ನಿಜಕ್ಕೂ ಈ ಸಭ್ಯ ಸಮಾಜ ತಲೆ ತಗ್ಗಿಸುವಂತ ವಿಚಾರ ಇದು. ಇಡೀ ಸಮಾಜ ಖಂಡಿಸಬೇಕಾಗುತ್ತೆ. ಈ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂದಾಗ ಬಿಜೆಪಿ ಎಸ್ಸಿ ಮೋರ್ಚಾ ವತಿಯಿಂದ ಇವತ್ತಿನ ದಿನ ಏನು ಆಸ್ಪತ್ರೆಗೆ ಭೇಟಿ ಮಾಡಿ ಆ ಒಂದು ನೊಂದಿರ್ತಕ್ಕಂಥ ಕುಟುಂಬಕ್ಕೆ ಧೈರ್ಯ ಹೇಳುವಂಥ ಕೆಲಸ ಮಾಡಿದ್ದೀವಿ. ಮತ್ತು ಈ ಕೂಡಲೇ ಎಲ್ಲ ಘಟನೆಗಳನ್ನ ಪರಿಶೀಲನೆ ಮಾಡಿದ್ದೀವಿ. ಎಲ್ಲ ವಿಚಾರವಾಗಿ ನಮ್ಮದೇ ಸರ್ಕಾರ ಇರೋದ್ರಿಂದ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳ ಗಮನಕ್ಕೆ ಈ ಕೂಡಲೇ ತಂದು ಏನು ನೊಂದಿರ್ತಕ್ಕಂಥವ್ರು ರಕ್ಷಣೆ ಕೊಡುವಂಥ ಕೆಲಸ ಆಗಬೇಕು. ಮತ್ತು ಯಾರು ಈ ಒಂದು ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು. ಬಂಧಿಸೋದ್ರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ನಡೆಯದಿರೋ ಇರುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ನೀಡಿ ಏನು ಇವತ್ತಿನ ದಿನ ಆಗಿರ್ತಕ್ಕಂಥ ಘಟನೆಯಲ್ಲಿ ಸಂಬಂಧಪಟ್ಟವರಿಗೆ ಸೂಕ್ತ ಶಿಕ್ಷೆ ಕೊಟ್ಟಿದ್ದೇ ಆದಲ್ಲಿ ಇದನ್ನು ನೋಡಿ ಇನ್ನೊಂದು